621 ಜನ ಈಗ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬರು ರಿಜಿಸ್ಟರ್ ಮಾಡ್ಬೇಕಾದ್ರೆ 2-3 ವರ್ಷ ಬೇಕು. ರಾತ್ರಿ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ ಇದು ಯುವಕರು ತೋರಿಸ್ತಾರಂತ ಒಂದು ದೊಡ್ಡ ಆಸಕ್ತಿ. ಸೊ ಅದಕ್ಕೋಸ್ಕರ ನಾವು 50,000 ಜನ ಹೋಗಿ 50,000 ಜನ ಬರೋಕ್ಕೆ ಒಟ್ಟು 1,00,000 ಟಿಕೆಟನ್ನು ನಾವು ಮೆಟ್ರೋಲಿ ಪರ್ಚೇಸ್ ಮಾಡಿ ಅವ್ರಿಗೆ ಡೆಪಾಸಿಟ್ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೇವೆ. ಯಾರೇ ಹತ್ತು ಬಂದರೂ ಕೂಡ ಅವ್ರಿಗೆ ಬಿಡಿ ಅಕೌಂಟ್ ಲೆಕ್ಕ ಹಾಕ್ಕೊಳ್ಳಿ, ನಮ್ಮ ದುಡ್ಡಲ್ಲಿ ಕ್ರೆಡಿಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೇವೆ. ಸೊ ಎಲ್ಲರೂ ಮೆಟ್ರೋ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಮನವಿ ಮಾಡಿದ್ದೇನೆ. ಹೊರಗಡೆಯಿಂದ ಬಂದಂಥವ್ರು ಕೂಡ ಎಲ್ಲ ಬಾರ್ಡ್ರ್ಗಳಲ್ಲಿ ಪಾಯಿಂಟ್ ಫಿಕ್ಸ್ ಮಾಡಿದ್ದೀವಿ. ತುಮಕೂರು ರೋಡ್ ಇರ್ಬೋದು, ದೊಡ್ಡಬಳ್ಳಾಪುರ ರೋಡ್ ಇರ್ಬೋದು, ಮೈಸೂರು ರೋಡ್ ಇರ್ಬೋದು, ಕೋಲಾರ ರೋಡ್ ಇರ್ಬೋದು, ಎಲ್ಲದಕ್ಕೂ ಕೂಡ ಪಾಯಿಂಟ್ ಫಿಕ್ಸ್ ಮಾಡಿದ್ವಿ. ಅಲ್ಲೇ ಗಾಡಿ ನಿಲ್ಲಿಸ್ಕೊಂಡು ನೀವು ಮೆಟ್ರೋ ಹತ್ತಬೇಕು ಅಂತ ಹೇಳಿದ್ದೇವೆ. ನೂತನವಾಗಿ ಈ ಶುಭ ಸಂದರ್ಭದಲ್ಲಿ ಮೆಟ್ರೋನ ಉಪಯೋಗಿಸ್ಕೊಂಡು ಈ ಫ್ರೀಡಮ್ ಮಾರ್ಚ್ಗೆ ಪಾರ್ಟಿಸಿಪೇಟ್ ಮಾಡಬೇಕು. ರೈಲ್ವೆ ಸ್ಟೇಷನ್, ಕೆಂಪೇಗೌಡ ಸ್ಟೇಷನ್, ಸಂಗೊಳ್ಳಿ ರಾಯ ಸ್ಟೇಷನ್ ಇಳಿದುಬಿಟ್ಟು ಅದು ಹತ್ತಿ ಬರಬೇಕು ಅಂತ ಹೇಳಿದ್ದೇವೆ. ಸೊ ಎಲ್ಲರೂ ಕೂಡ ಬರ್ತಾರೆ. ಕೆಲವರಿಗೆ ಎಲ್ಲರೂ ಕೂಡ ಬಾವುಟ ಅಂತ 1,50,000 ಬಾವುಟ ಮಾಡಿದ್ವಿ. ಟಿ ಶರ್ಟಿಗೆ ಮತ್ತೊಂದು ಕೊರಿಯರಲ್ಲಿ ಕೆಲವೆಲ್ಲ ಬೆಂಗಳೂರು ನಗರದಲ್ಲಿ ಹೋಗ್ತಾಯಿತ್ತು. ಇವತ್ತು ಅವರು ಕಂಪ್ನಿಯವರೆಲ್ಲ ರಜಾ ಕೇಳ್ತಾ ಇದ್ದಾರೆ. ನೋಡೋಣ ಎಷ್ಟು ಸಹಾಯ ಮಾಡೋಕ್ಕಾಗ್ತದೆ ನಾವೆಲ್ಲ ಹಂಚಿದ್ದೇವೆ. ಸೊ ಕ್ಯಾಪು, ಟಿ ಶರ್ಟು ಎಲ್ಲ, ಎಲ್ಲರಿಗೂ ನೀರಿನ ವ್ಯವಸ್ಥೆ, ಮಜ್ಜಿಗೆ ಎಲ್ಲ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ನೋಡೋಣ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಸೊ ಇದನ್ನೆಲ್ಲ ಉಪಯೋಗಿಸ್ಬೇಕು. ಸಣ್ಣ ಪಣ್ಣ ಘಟನೆಗಳು ನಡೆದಿದ್ದಾರೆ ಅಂದರೆ ಇದು ಶಾಂತಿಯಿಂದ ಎಲ್ಲ ಸಮುದಾಯಗಳು ಕೂಡ ವರ್ಷದ ಒಟ್ಟು. ಅದು ಒಂದು ದುಃಖ ಏನಪ್ಪ ಅಂತಂದರೆ ನಮ್ಮ ಮುಖ್ಯಮಂತ್ರಿಗಳು ಅವ್ರಿಗೆ ಸಿ ಅವ್ರ ತಂದೆ ಜಜ್ಮೆಂಟ್ ಇದೆ, ತೆಗೆದು ನೋಡಬೇಕು, ಓದಬೇಕು, ಓದಿದ್ದಾರೆ ಅಂತ ಗೊತ್ತಿಲ್ಲ. ಸಿ ನೆಹರು ಇತಿಹಾಸನ, ಟಿಪ್ಪು ಇತಿಹಾಸನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ನೆಹರು ಈ ಮಾಡರ್ನ್ ಇಂಡಿಯಾ ಬಿಲ್ಡ್ ಮಾಡಲಿಕ್ಕೆ, ನಮ್ಮ ಬೆಂಗಳೂರಲ್ಲಿರುವಂಥ ನವರತ್ನಗಳನ್ನು ಕಟ್ಟಿದ್ದಾರೋ ನೆನೆಸ್ಕೊಳ್ಳಿಲ್ಲ ಅಂತಂದರೆ ಅವರು 16 ವರ್ಷ ಜೈಲಲ್ಲಿದ್ದನ್ನ ನಾವು ಮಾಡಿದ್ರೆ ಐ ತಿಂಕ್ ನಮ್ಮ ಕಲ್ಚರ್ ಅಲ್ಲ, ಕರ್ನಾಟಕದ ಕಲ್ಚರ್ ಅಲ್ಲ. ಸರ್, ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರಿಗೆ ಏನಾದರೂ ಸರ್ಟಿಫಿಕೇಟ್ ಏನಾದ್ರು ಕೊಡ್ತೀವಿ ಸರ್? ಖಂಡಿತ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಎಲ್ಲರೂ ಕೂಡ ನಾವು ರಿಜಿಸ್ಟ್ರೇಷನ್ಗೆ ಮಾಡಿಕೊಂಡವ್ರಿಗೆಲ್ಲ, ಪಾರ್ಟಿಸಿಪೇಟ್ ಮಾಡಿದವ್ರಿಗೆಲ್ಲ, ಹೆಸರು ದಾಖಲೆ ಮಾಡಿಕೊಂಡವ್ರಿಗೆಲ್ಲ, ಈ ಫ್ರೀಡಮ್ ಮಾರ್ಚ್ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ನಾವು ಸರ್ಟಿಫಿಕೇಟ್ ಕೊಡ್ತೀವಿ. ಸರ್, ಪದೇ ಪದೇ ನೆಹರುನೇ ಒಬ್ಬರೇ ಟಾರ್ಗೆಟ್ ಆಗ್ತಾರೆ ಸರ್ ಅವರಿಗೆ? ನೆಹರು ಕುಟುಂಬ. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.